ಇಲ್ಲಿ ಬಂದಾಗ ನಮಗೊಂದು ಒಳ್ಳೆಯ ಅನುಭವ. ಅದು ಪ್ರತ್ಯೇಕವಾಗಿ ಭಗವಂತನ ನಾವು ಕಾಣಲಿಕ್ಕೆ ಎಲ್ಲಿಂದ ಬರ್ತಿದ್ದೀವಿ ಅಂತಂದರೆ ಅದಕ್ಕೆ ಮೇಲೆ ಉತ್ತಮವಾದ ಒಂದು ಅನುಭವ ಇದು. ಮುಂದೆ ಇಲ್ಲಿಗೆ ಬರ್ತಕ್ಕಂಥವ್ರು ಅಷ್ಟೇ, ನಂಬಿಕೆ ನಂಬಿಕೆ ಅಂತಂದ್ರೆ ದೇವರು, ನಂಬಿಕೆ ಇಟ್ಟು ಬನ್ನಿ. ಇಲ್ಲಿ ನಿಮಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಬಗೆಹರಿಯತ್ತೆ. ಇದು ತುಂಬಾ ಉತ್ತಮವಾದಂಥ ಒಂದು ಭಗವಂತನ ಆಶೀರ್ವಾದ ಇರತಕ್ಕಂಥ ಜಾಗ ಇದು. ಗಾಯತ್ರಿ ನಾನು, ಹರೇ ರಾಮ್. ನಾನು ಕುಕ್ಕೆ ಸುಬ್ರಹ್ಮಣ್ಯದಿಂದ ಬಂದಿದ್ದೇನೆ. ಯಾವುದೇ ಕಾರಣ ಇಟ್ಟುಕೊಂಡು ಬರಲಿಲ್ಲ, ಒಂದು ಶಿವನನ್ನು ನೋಡಬೇಕು ಅಂತ ಆಸೆ ಆಯಿತು. ಇಲ್ಲಿ ಬಂದಾಗ ಇದೊಂದು ಇಷ್ಟು ಜನ ಆಧ್ಯಾತ್ಮವಾಗಿ ಒಂದು ಈಗ ಹಿಂದೂ ಧರ್ಮ ನಶಿಸ್ತಾ ಇರುವ ಈ ಸಮಯದಲ್ಲಿ ದೀಪ ಉರಿಸೋದು ಈ ಥರ ಒಂದು ಪದ್ಧತಿಗೆ ತುಂಬ ಖುಷಿಪಟ್ಟೆ. ಶಿವ ಎಲ್ಲರನ್ನೂ ಕರೆಸಿದ್ದಾನೆ, ಎಲ್ರಿಗೂ ಒಳ್ಳೆಯದಾಗಲಿ. ನನಗೆ, ನಾನು ಶಿವನ ಮಗು, ನನಗೇನು ಗೊತ್ತಿಲ್ಲ, ನನ್ನನ್ನು ಹೇಗೆ ಶಿವ ಇಡ್ತಾನ ಹಾಗೆ ನಾನಿದ್ದೇನೆ. ಇಲ್ಲ, ನಾನು ಯೂಟ್ಯೂಬಲ್ಲಿ ನೋಡಿದೆ, ಬರಬೇಕು ಅಂತ ಅನಿಸಿತ್ತು, ಬಂದೆ. ಪದ್ಮ ಸುರೇಶ್ ಕಟಾರೆ ಪೂರ್ತಿ ಹೆಸರು. ನಾವು ಇಳಕಲ್ದವರು, ಬಸವೇಶ್ವರ ನಗರ ಬಂದೇವಿ, ಅಲ್ಲಿದ್ದ ಬಂದೇವಿ. ಈಗ ಮೊದಲ ಇರ್ಕಲ್ ಇಲ್ದೇವು, ಅಲ್ಲಿ ಇಲ್ಲಿ ಬಂದೆವು. ಭಾಳ ಸಮಸ್ಯೆ ಐತೆ, ಮಗ ತೀರ್ಕೊಂಡ, ಮೂರು ಮೊಮ್ಮಕ್ಕಳದಾವ, ನಮಗೂ ನಡಿಬೇಕಲ್ಲ ಎಲ್ಲ. ಅವ್ರ ಸಲುವಾಗಿ ಇಲ್ಲಿ ಬಂದೇವಪ್ಪ. ಚಲೋ ಅನ್ನಿಸ್ತು, ಸಮಾಧಾನ ಅನ್ನಿಸ್ತು ನಮಗೆ. ಈಗ ಸ್ಪಷ್ಟ ಬಂದಿದ್ದು ಒಳ್ಳೆಯದು, ಚಲೋ ಅನ್ನಿಸ್ತು ನಮಗೆ. ಹಾಂ ಹಾಂ ಆಯಿತು. ಹಾಂ, ಬಂದಸ್ಗೆ ನಮಗೆ ಉಲ್ಲಾಸ ಆಯ್ತು. ಹಾಂ, ಚಲೋ ಅನ್ನಿಸ್ತಪ್ಪ. ಹಾಂ, ನಂಬಿಕೆ ನಂಬಿಕೆ ರೀ ಸರ್. ಹಾಂ, ನಂಬಿಕೆನೇ ಮುಖ್ಯ, ಅದನ್ನೇ ನಂಬಿಕೆ ಇಟ್ಟೇ ಬಂದೆವು ನಾವು. ಹಾಂ, ಈಗ ನಾವು ಅಲ್ಲಿದು ಮನಿ ಚೇಂಜ್, ಅಲ್ಲಿ ದೂರ ಮಾಡಾಕತ್ತೇವು. ಆ ಮನಿ ಮಾಡಿದ್ರು ಚಲೋ ಆಗ್ತಿದ್ದೆ ಅಂದರು ಅವರು, ಅದನ್ನು ಶಿಫ್ಟ್ ಆಗಿ ಅಲ್ಲಿ ಹೋಗ್ತೇವೆ. ಹಾಂ, ನೆಮ್ಮದಿ ಸಿಕ್ಕಿದೆ ಅವ್ರಿಗೆ ಬಂದ ತಕ್ಷಣ, ತುಂಬಾ ನೆಮ್ಮದಿ, ಕಾನ್ಫಿಡೆನ್ಸ್ ಬಂದಿದೆ. ಏನೋ ಒಂದು ದೇವರಿಂದನೇ ಕಾಪಾಡ್ತಾನೆ ಅಂತ. ಅವರಿಂದ ನಾವು ಮುಂದೆ ಹೋಗ್ಬೇಕೀಗ, ನಮ್ಮ ಮೂರು ಮೊಮ್ಮಕ್ಕಳು ನಿಂದಿರಬೇಕು. ದೇವ್ರ ದರ್ಶನ ಮಾಡಿದ ತಕ್ಷಣ ಫುಲ್ಲೆಲ್ಲ ಸಮಾಧಾನ ಆಯ್ತು. ಅವ್ರಿಗೆ ಮಗಳು ಮಗಳು ಮೊಮ್ಮಕ್ಕಳು ಯಾರಿಲ್ಲ ಮತ್ತೆ ನಮಗೆ. ಹಾಂ, ನಮ್ದು ಇರ್ಕಲ್ಲೊಂದು ಕೆಲಸ ಆಗಬೇಕು, ಅದು ಒಂದು ಆಗದ್ರೆ ನಾವು ಗೆದ್ದಿದ್ದೆವು. ಆಯಿತು, ಸ್ವಲ್ಪ ಕಾಸು ಬಂದ್ರೆ ಅದು ಇದು ಮಾಡ್ತೇವಲ್ಲ. ಹರೀಶ್ ಅಂತ, ನಾನು ಬೆಂಗಳೂರಿನ ವಾಸಿ, ನಾಗರಬಾವಿಯಿಂದ ಬರ್ತೀವಿ. ಹಲವಾರು ವರ್ಷಗಳಿಂದ ಗುರುಗಳ ಜೊತೇಲಿ ಒಡನಾಟ ಇದೆ. ಮೇಲಾಗಿ ಒಡನಾಟ ಅನ್ನೋದಕ್ಕಿಂತನೂ ಒಂದು ಒಳ್ಳೆಯ ಸಂಬಂಧ, ತಂದೆಯಾಗಿ ತಾಯಿಯಾಗಿ ನಮ್ಮನ್ನು ನಮ್ಮ ಕುಟುಂಬನ ಅವ್ರು ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಬಂದಾಗ ನಮಗೊಂದು ಒಳ್ಳೆಯ ಅನುಭವ. ಅದು ಪ್ರತ್ಯೇಕವಾಗಿ ಭಗವಂತನ ನಾವು ಕಾಣಲಿಕ್ಕೆ ಎಲ್ಲಿಂದ ಬರ್ತಿದ್ದೀವಿ ಅಂತಂದರೆ ಅದಕ್ಕೆ ಮೇಲೆ ಉತ್ತಮವಾದ ಒಂದು ಅನುಭವ ಇದು. ನಾವು ನಮ್ಮ ಕುಟುಂಬದಲ್ಲೇ ಏನೇನು ನಾವು ಕಷ್ಟಗಳನ್ನ ಅನುಭವಿಸ್ಕೊಂಡು ಬಂದ್ವಿ ಅದು ಇವತ್ತು ನಿವಾರಣೆಗೆ ದಾರಿ ತೋರಿಸುತ್ತದು. ನಾವು ವೃತ್ತಿಲಿ ತುಂಬಾ ಕಷ್ಟಪಡ್ತಾ ಇದ್ವಿ, ವಿದ್ಯಾಭ್ಯಾಸದಲ್ಲಿ, ಕುಟುಂಬದಲ್ಲಿ, ಮತ್ತು ನಮ್ಮ ಆರೋಗ್ಯದಲ್ಲಿ. ಇಲ್ಲಿಗೆ ಬಂದು ಗುರುಗಳ ಮಾರ್ಗದರ್ಶನದಲ್ಲಿ ನಾವಿಲ್ಲಿ ಪೂಜೆ ಮಾಡಿ ಇಲ್ಲಿಗೆ ಆದಷ್ಟು ಆರೋಗ್ಯಗಳನ್ನ ಕಾಪಾಡ್ಕೊಂಡಿದ್ದೀವಿ. ಮತ್ತು ಇವತ್ತು ಎಲ್ಲರೂ ಆರೋಗ್ಯವಂತರಾಗಿದ್ದೀವಿ, ನಮ್ಮ ವೃತ್ತಿಲೂ ಕೂಡ ಅಭಿವೃದ್ಧಿ ಕಾಣ್ತಾ ಇದೆ. ಮತ್ತು ಗುರುಗಳು ಉತ್ತಮ ದಾರಿ ತೋರಿಸ್ತಾ ಇದ್ದಾರೆ. ಇಲ್ಲಿ ನಾವು ಏನೂ ಆದರೂ ಒಂದು ಮಾಡಲಿಕ್ಕೂ ಕೂಡ ಅವ್ರನ್ನ ಕೇಳೇ ನಡೀತಾ ಇದ್ದೀವಿ. ಪ್ರತಿಯೊಂದು ವಿಚಾರದಲ್ಲಿ, ಪ್ರತಿಯೊಂದು ಹೆಜ್ಜೆಗಳಲ್ಲೂ ಕೂಡ ಅವ್ರ ಮಾರ್ಗದರ್ಶನದಲ್ಲೇ ನಡೀತಾ ಇದ್ದೀವಿ. ನಾನು ಒಂದೇ ಹೇಳೋದು, ಮುಂದೆ ಇಲ್ಲಿಗೆ ಬರ್ತಕ್ಕಂಥವ್ರು ಅಷ್ಟೇ, ನಂಬಿಕೆ ನಂಬಿಕೆ ಅಂತಂದ್ರೆ ದೇವರು, ನಂಬಿಕೆ ಇಟ್ಟು ಬನ್ನಿ. ಇಲ್ಲಿ ನಿಮಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಬಗೆಹರಿಯತ್ತೆ. ಇದು ತುಂಬಾ ಉತ್ತಮವಾದಂಥ ಒಂದು ಭಗವಂತನ ಆಶೀರ್ವಾದ ಇರತಕ್ಕಂಥ ಜಾಗ ಇದು. ನಾನು ಈ ಎರಡು ಮಾತನ್ನ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಹೇಳದಾ? ನನ್ನ ಹೆಸರು ಪ್ರಶಾಂತ್ ಅಂತ. ಓದು ಅಮಾವಾಸ್ಯೆ ದಿವಸ ನಾವಿಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋದ್ವಿ. ಒಂದು ತಿಂಗಳಲ್ಲಿ ನಮಗೆ ಆರ್ಥಿಕವಾಗಿ ಹಾಗೆ ಮಾನಸಿಕವಾಗಿ, ಮುಖ್ಯವಾಗಿ ಮಾನಸಿಕವಾಗಿ ಬಹಳ ಬದಲಾವಣೆಗಳಾಗಿದೆ. ಹಾಗೂ ತುಂಬ ಎಫೆಕ್ಟು ಇಲ್ಲಿ ನಾವು ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದರಿಂದ ಅತ್ಯಂಗಿರಿ ದೇವಿ ಹೋಮ ಮಾಡಿ ಆ ಮೆಣಸಿನಕಾಯಲ್ಲಿ ಇಲ್ಲಿ ನಾವು ಅರ್ಪಿಸಿದ್ರಿಂದ ನಮಗಾಗಿರೋ ಒಂದು ನೆಗೆಟಿವ್ ಎನರ್ಜಿ, ನೆಗೆಟಿವ್ ವೈಬ್ರೇಷನ್ನು, ಮತ್ತು ಮಾನಸಿಕವಾಗಿ ನಮಗೆ ತುಂಬ ಚೇಂಜಸ್ ಆಗಿದೆ. ಒಂದು ತಿಂಗಳಲ್ಲಿ ಭಾರಿ ಬದಲಾವಣೆ ಕಂಡಿದ್ದೀವಿ.
ಮತ್ತು ನಾವು ಮೂರು ಅಮಾವಾಸ್ಯೆ ಬಂದು ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ, ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಇದು ಎರಡನೇ ಅಮಾವಾಸ್ಯೆ ಬಂದಿದ್ದೀವಿ. ಸೊ ಯಾರ್ಯಾರಿಗೆ ನೆಗೆಟಿವ್ ಎನರ್ಜಿ ಮತ್ತು ಏನಾದರೂ ಅವರಿಗೆ ಆರ್ಥಿಕ ಸಮಸ್ಯೆಗಳು ಬಿಸ್ನೆಸ್ ವ್ಯವಹಾರದಲ್ಲಾಗಲಿ ಏನೇ ಇದ್ರೂ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದರೆ ಖಂಡಿತವಾಗಲಿ 30 ದಿವಸದಲ್ಲಿ ಒಂದು ಅಮಾವಾಸ್ಯೆಯಲ್ಲಿ ಬದಲಾವಣೆ ಕಾಣುತ್ತೆ ಅಂತ ನಾನು 100% ಹೇಳ್ತೀನಿ.